ಒಬ್ಬ ವಿದ್ಯಾರ್ಥಿ ಒಮ್ಮೆ ದುಷ್ಚಟಗಳ ದಾಸನಾದರೆ ಮತ್ತೆ ಹೊರಬರುವುದು ಕಷ್ಟ ಮಾತ್ರವಲ್ಲ ಆತನ ಮೇಲೆ ಒಂದು ಬಾರಿ ಪ್ರಕರಣ ದಾಖಲಾದರೂ ಸಹ ಆತನ ಬದುಕೇ ನರಕವಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಮಾದಕ ದ್ರವ್ಯಗಳ ಸೇವನೆಯಿಂದ ದೂರ ಇರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಕರೆ ನೀಡಿದರು ಕುಮಟಾ ಪಟ್ಟಣದ ಡಾಕ್ಟರ್ ಎವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಭಟ್ಕಳ ಉಪವಿಭಾಗ ಹಾಗೂ ಕುಮಟಾ ಪೊಲೀಸ್ ಠಾಣೆ ವತಿಯಿಂದ ಗುರುವಾರ ಆಯೋಜಿಸಿದ ಮಾದಕ ದ್ರವ್ಯ ಸೇವನೆಗಳ ದುಷ್ಪರಿಣಾಮದ ಕುರಿತು ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಶಾಲಾ ಕಾಲೇಜು ಹಂತದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾದರೆ ಭವಿಷ್ಯದ ಬದುಕಿಗೆ ತುಂಬಾ ತೊಂದರೆಗೊಳಗಾಗಲಿದೆ ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯಗಳನ್ನು ಸೇವಿಸುವ ಚಟ ಒಬ್ಬ ವಿದ್ಯಾರ್ಥಿಗೆ ಅಂಟಿಕೊಂಡರೆ ಇತರ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸಬಲ್ಲದು ಮಾದಕ ದ್ರವ್ಯ ಸೇವನೆಗಳಿಗೆ ಗುರಿಯಾಗುವುದು ಕಂಡುಬಂದಿರುವುದು ಸಾಬೀತಾದಲ್ಲಿ ವರ್ಷಗಳಷ್ಟು ದೀರ್ಘಾವಧಿಯ ಶಿಕ್ಷೆಗೂ ಗುರಿಪಡಿಸಲು ಕಾನೂನಿನಡಿಯಲ್ಲಿ ಅವಕಾಶವಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಅಸಂಖ್ಯಾತ ಗೆಳೆಯರನ್ನ ಹೊಂದಿದ್ರೂ ದುಶ್ಚಟಗಳ ಎಡವಟ್ಟಿನಿಂದಾಗಿ ಅವಘಡಗಳು ಸಾವು ನೋವು ಬಂದರೂ ಯಾರೂ ರಕ್ಷಣೆಗೆ ಬರಲಾರರು ಇದರಿಂದ ಕುಟುಂಬಕ್ಕೂ ತೊಂದರೆ ಸಮಾಜದ ಮುಂದೆಯೂ ಹತಾಶೆಯ ಬದುಕು ನಡೆಸಬೇಕಿದ್ದು ಅಮಲು ವ್ಯಸನದತ್ತ ಹೋಗದಂತೆ ಮನಸ್ಸನ್ನ ನಿಯಂತ್ರಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ತಂದೆ ತಾಯಿ ಹೇಳ್ಕೊಳ್ಳುವಂತ ವಿಚಾರಗಳು ಅಲ್ಲ ಅಥವಾ ಯಾರು ಹೇಳ್ಕೊಳ್ಳುವಂತ ಸ್ನೇಹಿತರತ್ರ ಆತ್ಮರತ್ರ ನಾವು ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಬೇಕು ಇದೆ ಈ ತರ ಹೋಗ್ತಾ ಇದ್ದೀನಿ ನನಗೆ ಕಷ್ಟ ಆಗ್ತದೆ ಅಥವಾ ಇನ್ನೊಂದು ಆಗ್ತದೆ ಹಂಚ್ಕೊಳ್ಳೋದಕ್ಕೆ ನಾವು ಆತ್ಮೀಯ ಸ್ನೇಹಿತರ ಅಂತ ಇಟ್ಕೊಂಡಿರ್ತೇವೆ ಅದನ್ನ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ ಪಿಯರ್ ಪ್ರೆಷರ್ ಅದರಲ್ಲಿ ಏನಂತ ಹೇಳಿದ್ರೆ ಒಳ್ಳೆಯ ಸ್ನೇಹಿತರು ನಮಗೆ ಸಿಕ್ಕಿದ್ರೆ ನಿಮಗೆ ಗೈಡೆನ್ಸ್ ಪ್ರಾಂಶುಪಾಲ ಎಂಕೆ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ದೇಶದ ಜವಾಬ್ದಾರಿಯುತ ಪ್ರಜೆಗಳಾದ ನಾವು ಮಾದಕ ದ್ರವ್ಯ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಅರಿತು ನಡೆದರೆ ಜೀವನ ಸಾರ್ಥಕವಾಗಲಿದೆ ಎಂದರು ಕುಮಟಾ ಪಿಐ ಯೋಗೀಶ್ ಪ್ರಾಸ್ತಾವಿಕ ಮಾತನಾಡಿದರು ಪಿಎಸ್ಐ ಮಂಜುನಾಥ್ ಗೌಡರ್ ಪ್ರೊಫೆಸರ್ ಲೋಕೇಶ್ ಹೆಗಡೆ ವಿದ್ಯಾ ಎಂ ಪ್ರಕಾಶ್ ಪಂಡಿತ್ ವಿಆರ್ ಶಾನ್ಬಾಗ್ ಉಪಸ್ಥಿತರಿದ್ದರು ಕಾರ್ಯದರ್ಶಿ ವೆಂಕಟೇಶ್ ನಾಯಕ್ ವಂದಿಸಿದರು ನಮ್ಮ ವ್ಯಕ್ತಿತ್ವ ಬೆಳೀತಾ ಇರ್ತದೆ ಮನಸ್ಸಿಗೆ ಒಂದು ಕಾಲೇಜ್ ಲೈಫ್ ಒಂದು ಪರ್ಸನಾಲಿಟಿ ಬೆಳೀತದೆ ಈ ಪರ್ಸನಾಲಿಟಿನಲ್ಲಿ ನೀವ್ ಹೆಂಗಾಗ್ಬೇಕು ಅನ್ನೋದು ನಿಮ್ಮ ಮೈಂಡ್ ನಿಮ್ಗೆ ಹೇಳ್ತಾ ಇರುತ್ತೆ ಅದಕ್ಕೆ ನೀವು ತಂಬಾಕು ದುಷ್ಪರಿಣಾಮದ ಬಗ್ಗೆ ತಮ್ಮ ತಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಬೇಕು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ನಾಗಮ್ಮ ಇಚ್ಚಂಗಿ ಹೇಳಿದರು ಹಳಿಯಾಳ ಪಟ್ಟಣದ ಅಂಚಿನಲ್ಲಿರುವ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಆಯೋಜಿಸಿದ್ದ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಹಳಿಯಾಳ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಹಳಿಯಾಳ ನ್ಯಾಯವಾದಿಗಳ ಸಂಘ ಮತ್ತು ಅಭಿಯೋಜನಾ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹವಗಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನ ಮತ್ತು ತಂಬಾಕು ಮುಕ್ತ ಅಭಿಯಾನ 2.0 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತಂಬಾಕು ಸೇವನೆ ಮುಕ್ತ ಮಾಡಲು ಕಾನೂನು ಅರಿವು ಬಗ್ಗೆ ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳು ಸಹಕಾರ ನೀಡಬೇಕು ಎಂದರು ಆರೋಗ್ಯ ಅಧಿಕಾರಿ ಅನಿಲ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರತನ್ ಟಾಟಾರಿಗೆ ನುಡಿ ನಮನ ಸಲ್ಲಿಸಿದರು ಕಾರ್ಯಕ್ರಮವನ್ನು ಸಹಾಯಕ ಪ್ರಾಧ್ಯಾಪಕ ರಾಮಕೃಷ್ಣ ಗೌಡ ನಿರೂಪಿಸಿದರು ಡಾಕ್ಟರ್ ಪರಮಾನಂದ ದಾಸರ ಸ್ವಾಗತಿಸಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಂಗೀತಾ ಕಟ್ಟಿಮನಿ ಎನ್ಎಸ್ಎಸ್ ಅಧಿಕಾರಿ ಲಕ್ಷ್ಮಣ್ ಕಾಳೆ ಸಾಂಸ್ಕೃತಿಕ ಸಂಚಾಲಕ ಪರಮಾನಂದ ದಾಸರ ಸಹ ಸಂಚಾಲಕ ರಾಮಕೃಷ್ಣ ಗೌಡ ಎನ್ಸಿಸಿ ಅಧಿಕಾರಿ ಸುನೀತಾ ಮಿರಾಶಿ ರಂಜನಾ ಭಂಡಾರಿ ಇತರರು ಇದ್ದರು ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ನೃತ್ಯ ನಿಕೇತನ ಕೊಡವೂರು ಕಲಾತಂಡದಿಂದ ಪ್ರದರ್ಶನಗೊಂಡ ನಾರಸಿಂಹ ನೃತ್ಯ ರೂಪಕ ಪ್ರೇಕ್ಷಕರ ರಂಜಿಸುವಲ್ಲಿ ಯಶಸ್ವಿಯಾಯಿತು ಭಕ್ತ ಪ್ರಹ್ಲಾದನ ಕಥಾನಕವನ್ನೊಳಗೊಂಡ ಈ ನೃತ್ಯ ರೂಪಕವನ್ನ ನಾಡಿನ ಖ್ಯಾತ ರಂಗ ನಿರ್ದೇಶಕ ಡಾ ಶ್ರೀಪಾದ್ ಭಟ್ ನಿರ್ದೇಶಿಸಿದ್ದು ಸುಧಾ ಅಡುಕಳರ ಸಾಹಿತ್ಯವಿದೆ ರೂಪಕದಲ್ಲಿ ಹಿರಣ್ಯಕಶ್ಯಪವಾಗಿ ಸುಧೀರ್ ರಾವ್ ಹಾಗೂ ಖಯಾದು ಆಗಿ ಮಾನಸಿ ಸುಧೀರ್ ಮನೋಜ್ಞವಾಗಿ ಅಭಿನಯ ನೀಡಿದ್ರು 25 ಜನರ ತಂಡ ಪ್ರದರ್ಶಿಸಿದ ಈ ನೃತ್ಯ ರೂಪಕ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿತು ಈ ಅಭಿನಯಿಸಿದ ಎಲ್ಲಾ ಕಲಾವಿದರೂ ಕೂಡ ಉನ್ನತ ಶಿಕ್ಷಣ ಹಾಗೂ ಭರತನಾಟ್ಯದ ವಿದ್ವತ್ ಪದವಿ ಪಡೆದವರೆನ್ನುವುದು ವಿಶೇಷವಾಗಿತ್ತು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಸುನೀಲ್ ಹೆಗಡೆ ಅಧ್ಯಕ್ಷ ಟಿಎಸ್ ಬಾಲಮಣಿ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಆಶುತೋಷ್ ರಾಯ್ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ಕಲಾವಿದರನ್ನ ಸನ್ಮಾನಿಸಿ ಗೌರವಿಸಿದರು ನಂತರ ದಾಂಡಿಯಾ ನಡೆಯಿತು ಮಳೆಯ ನಡುವೆಯೂ ಸಾವಿರಾರು ಜನರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಗೋಕರ್ಣದ ಮೇಧಾ ದಕ್ಷಿಣಮೂರ್ತಿ ಸಂಸ್ಕೃತ ಮಹಾವಿದ್ಯಾಲಯಕ್ಕೆ ಖ್ಯಾತ ಪ್ರವಚನಕಾರ
ಗುಜರಾತಿನ ಮುರಾರಿ ಬಾಪು ಅವರು ಗುರುವಾರ ಭೇಟಿ ನೀಡಿದರು. ಪ್ರಾಚಾರ್ಯ ಮಂಜುನಾಥ್ ಭಟ್ ಕಾಲೇಜಿನ ವತಿಯಿಂದ ಫಲ ಸಮರ್ಪಿಸಿ ವಂದಿಸಿದರು. ನಂತರ ಕಾಲೇಜಿನ ಇತಿಹಾಸ ಹಾಗೂ ಇಲ್ಲಿ ಪ್ರಸ್ತುತ ಸೌಲಭ್ಯಗಳ ಅಗತ್ಯತೆಯನ್ನು ವಿವರಿಸಿದರು. ಇಲ್ಲಿ ಸಂಸ್ಕೃತ ಪಠ್ಯದ ಕ್ರಮದ ಕುರಿತು ಮಾಹಿತಿ ಪಡೆದು ಮುರಾರಿ ಬಾಪು ಮೆಚ್ಚುಗೆ ವ್ಯಕ್ತಪಡಿಸಿದರು. ವೇದ ಘೋಷದೊಂದಿಗೆ ಸ್ವಾಗತಿಸಲಾಯಿತು. ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ಅಡಿಮುಳೆ, ವೇದಮೂರ್ತಿ ಉದಯ್ ಮಯ್ಯರ್, ವೇದಮೂರ್ತಿ ರಾಜಗೋಪಾಲ್ ಅಡಿ ಗುರುಜಿ, ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಸುಬ್ರಹ್ಮಣ್ಯ ಅಡಿ, ವೇದಮೂರ್ತಿ ಮಹೇಶ್ ಅಡಿ, ವೇದಮೂರ್ತಿ ಗಣೇಶ್ವರ್ ದೀಕ್ಷಿತ್, ವೇದಮೂರ್ತಿ ತ್ರಯಂಬಕ ಗುರುಲಿಂಗ ನಿರ್ವಹಿಸಿದರು. ಈ ವೇಳೆ ಯಂಗ್ಸ್ಟಾರ್ ಕ್ಲಬ್ ಅಧ್ಯಕ್ಷ ಕುಮಾರ್ ಗೋಪಿ ಹಾಗೂ ವಿದ್ಯಾರ್ಥಿಗಳು, ಕಾಲೇಜಿನ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕೇರಳದ ಅರ್ಜುನನ ಶವಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಲಾಗಿತ್ತು. ನಂತರ ಆತನ ಮನೆಗೂ ತೆರಳಿದ ಶಾಸಕ ಸತೀಸೈಲ್ ಸರ್ಕಾರದ 5 ಲಕ್ಷದ ಜೊತೆಗೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೀಡಿದ್ದಾರೆ. ಆದರೆ ಇದುವರೆಗೂ ಶಾಸಕರು ಜಗನ್ನಾಥ್ ನಾಯ್ಕ್, ಲೋಕೇಶ್ ನಾಯ್ಕ್, ಸಣ್ಣಿಗೌಡರ ಮನೆಗೆ ತೆರಳಲಿಲ್ಲ, ವೈಯಕ್ತಿಕವಾಗಿ 1 ರೂಪಾಯಿ ಕೂಡ ನೀಡಿಲ್ಲ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ದೂರಿದ್ದಾರೆ. ಅಂಕೋಲಾದ ಖಾಸಗಿ ಹೋಟೆಲ್ನಲ್ಲಿ ಗುರುವಾರ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಂತ್ರಸ್ತರ ಕುಟುಂಬದವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಕನಿಷ್ಠ ಪಕ್ಷ ಬಸ್ ಟಿಕೆಟಿನ ವ್ಯವಸ್ಥೆಯನ್ನಾದರೂ ಮಾಡಿ ಎಂದು ನಾನು ಕೇಳಿಕೊಂಡರೂ ವ್ಯವಸ್ಥೆ ಮಾಡಿಲ್ಲ. ಶಿರೂರು ಸಂತ್ರಸ್ತರ ಪರವಾಗಿ ಹೊನ್ನಾವರದಲ್ಲಿ ನಡೆದ ನಮ್ಮ ಹೋರಾಟದಲ್ಲಿ ಎಸ್ಪಿಎಂ ನಾರಾಯಣ್, ಸ್ಥಳೀಯ ಪಿಎಸ್ಐ ಮಹಂತೇಶ್ ನಾಯಕರಿಗೆ ಒತ್ತಡ ಹಾಕಿ ನನ್ನನ್ನೂ ಸೇರಿದಂತೆ 8 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಈ ಕೇಸ್ ಹಾಕಲು ಸಚಿವ ಮಂಕಾಳ್ ವೈದ್ಯ ಅಥವಾ ಆರ್ವಿ ದೇಶಪಾಂಡೆಯವರೇ ಕಾರಣ ಎನ್ನಲಾಗುತ್ತಿದೆ. ಮಂಕಾಳ್ ವೈದ್ಯ ಆರ್ವಿ ದೇಶಪಾಂಡೆ ಇವರಿಗೆ ತಾಕತ್ತಿದ್ರೆ ನಾವು ಒತ್ತಡ ಹಾಕಿಲ್ಲ ಎಂದು ದೇವರ ಮೇಲೆ ಪ್ರಮಾಣ ಮಾಡಲಿ ಎಂದು ಪ್ರಣವಾನಂದ ಸ್ವಾಮೀಜಿಯವರು ಸವಾಲ್ ಹಾಕಿದ್ರು. ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಹೋರಾಟ ನಿರಂತರವಾಗಿ ಮಾಡಿದ್ದಾನೆ. ಈ ರಾಜಕಾರಣಿಗಳ ನಾಟಕ ಈ ಜಿಲ್ಲೆಯ ಜನರ ಮುಂದೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ವಿಚಾರವನ್ನು ಇಟ್ಕೊಂಡು ಒಂದು 15 ದಿನ ಮೊನ್ನೆ ಒಂದು ಹೋರಾಟ ಆಯಿತು, ಸರ್ಕಾರದ ಹೋರಾಟ ಜಿಲ್ಲೆಯಾದ್ಯಂತ ಒಂದು ಪಾದಯಾತ್ರೆಯನ್ನು ಮಾಡಬೇಕು. ಈ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ ಇದು ಪ್ರತಿಯೊಂದು ಹಳ್ಳಿಗಳಿಗೂ ತೆರಳಿ ಇವತ್ತು ಶಿರೂರು ಗುಡ್ಡ ಕುಸಿದು ಹಿಂಗಾಯಿತು, ನಾಳೆ ಇನ್ನೊಂದು ಗುಡ್ಡ ಕುಸಿದು ಬಿಡೋದೇ, ಸಾಕಷ್ಟು ಗುಡ್ಡ ಕುಸಿದು ಬಿಡೋಕೆ ಹತ್ರ ಬಂದಿದೆ. ಯಾವುದೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈ ನಾಟಕ ಈ ಸಮುದಾಯದ ಮುಂದೆ ಬೇಡ. ನಾವು ನಿಮ್ಮ ಕೇಸಕ್ಕೂ ಜೈಲಿಗೂ FIR ತೆರುವ ಸಮಾಜ ಅಲ್ಲ, ಜೈಲಿಗೆ ಹೋಗಕ್ಕೆ ಸಿದ್ಧವಾಗಿ ನಾವಿದ್ದೀವಿ. ನೀ ಎಷ್ಟು ಕೇಸ್ ಆದರೂ ಹಾಕಿದ ಮಾತನ್ನ ನಾಳೆ ಹೇಳ್ತೀನಿ. ಜಿಲ್ಲೆಯ ರಾಜಕಾರಣಿಗಳ ಮನೆ ಮುಂದೆ ನೆಕ್ಸ್ಟ್ ಹೋರಾಟ ಅದೇ ಒಂದು ಪಾದಯಾತ್ರೆ. ಎರಡನೇದು ಆಡಳಿತ ಮತ್ತು ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮನೆ ಮುಂದೆ ಇವರ ಕರ್ಕೊಂಡು ಬರ್ತೀನಿ. ಅರ್ಜುನನ ಶವ ಸಿಕ್ಕ ನಂತರ ಮಾರನೇ ದಿನವೇ DNA ವರದಿ ಬಂದು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿತ್ತು. ಆದರೆ ನಂತರ ಸಿಕ್ಕ 2 ಮೂಳೆಗಳ ವರದಿಗೆ ಬೇರೆ ಬೇರೆ ಕಾರಣ ಹೇಳಿ ವಿಳಂಬ ಮಾಡುತ್ತಿದ್ದಾರೆ. ಇದನ್ನ ಗಮನಿಸಿದ್ರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಾಟಕ ಮಾಡುತ್ತಿದ್ದಾರೆ ಎಂದು ಅನಿಸುತ್ತಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಬಲಿಯಾದವರು ನಾಮದಾರಿ, ಹಾಲಕ್ಕಿ ಒಕ್ಕಲಿಗರು ಮತ್ತು ಮೀನುಗಾರರು ನಷ್ಟ ಹೊಂದಿದ್ದಾರೆ. ಇವರೆಲ್ಲರೂ ಹಿಂದುಳಿದ ವರ್ಗದವರು ಎಂಬ ಜಿಜ್ಞಾಸೆಯಿಂದಲೇ ಈ ಪ್ರಕರಣವನ್ನ ಹಳ್ಳ ಹಿಡಿಸಲಾಗುತ್ತಿದೆ. ಇನ್ನು ನಾಪತ್ತೆಯಾದ ಜಗನ್ನಾಥ್ ಅವರ 2 ಮಕ್ಕಳಿಗೆ ತುಟಿಗೆ ತುಪ್ಪ ಸವರಿದಂತೆ ಗುತ್ತಿಗೆ ಆಧಾರದಲ್ಲಿ ನೌಕರಿ ಕೊಡಲಾಗಿದೆ. ಆದರೆ ಅದನ್ನ ಖಾಯಂಗೊಳಿಸಬೇಕು. ಲೋಕೇಶ್ ನಾಯ್ಕ್ ಹಾಗೂ ಸಣ್ಣಿಗೌಡ ಕುಟುಂಬಸ್ಥರಿಗೆ ಉದ್ಯೋಗ ಕಲ್ಪಿಸಬೇಕು. ಈಗಾಗಲೇ IRB ಕಂಪನಿಯ ವಿರುದ್ಧ ನ್ಯಾಯಾಲಯದಲ್ಲಿ ಖಾಸಗಿ ದೂರು ನೀಡಲಾಗಿದ್ದು ಗುರುವಾರ ನಡೆದ ವಿಚಾರಣೆಯಲ್ಲಿ IRB ಕಂಪನಿಯ ನ್ಯಾಯವಾದಿಗಳು ಆಗಮಿಸಿದ್ರು. ಆದರೂ ಕೂಡ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯವನ್ನ ಎತ್ತಿ ಹಿಡಿದು ಪೊಲೀಸ್ ಕ್ರಮಕ್ಕೆ ಆದೇಶಿಸಿದ್ದಾರೆ. ಅದರ ಪ್ರತಿ ಬಂದ ನಂತರ ಬಹಿರಂಗಪಡಿಸುತ್ತೇನೆ ಎಂದು ಶ್ರೀಗಳು ಹೇಳಿದ್ರು. ಕುಂದಾಪುರದಿಂದ ಗೋವಾ ಗಡಿಯವರೆಗೆ 187 ಕಿಲೋಮೀಟರ್ ರಸ್ತೆಗೆ NHAI ಹಾಗೂ IRB ಕಂಪನಿಯವರು 2,636 ಕೋಟಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಗರಣ ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಮನಸ್ಸಿಗೆ ಬಂದಂತೆ ಗುಡ್ಡ ಕತ್ತರಿಸಲಾಗಿದೆ. ಇದರ ಪರಿಣಾಮ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 11 ಜನರ ಸಾವಿಗೆ ಕಾರಣವಾಗಿದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನಷ್ಟು ಗುಡ್ಡ ಕುಸಿಯಲಿದೆ. ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವವರೆಗೂ ನಿರಂತರ ಹೋರಾಟ ಮಾಡುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕಾಧ್ಯಕ್ಷ ದಾಮೋದರ್ ಜಿ ನಾಯ್ಕ್, ಹೊನ್ನಾವರದ ಅಧ್ಯಕ್ಷ ರಾಜೇಶ್ ನಾಯ್ಕ್, ಮಹಾಮಂಡಳಿಯ ಉಪಾಧ್ಯಕ್ಷರಾದ ರಮೇಶ್ ಎಸ್ ನಾಯ್ಕ್, ರಮೇಶ್ ಎನ್ ನಾಯ್ಕ್, ಶ್ರೀಪಾದ್ ಟಿ ನಾಯ್ಕ್, ಸಂತ್ರಸ್ತ ಕುಟುಂಬದವರಾದ ವಿನೋದ್ ನಾಯ್ಕ್, ತನುಜಾ ಗೌಡ, ಶ್ರೀನಿವಾಸ್ ನಾಯ್ಕ್ ಇತರರು ಇದ್ದರು. ನೇರವಾಗಿ ಕೊಟ್ಟಿರ್ತಕ್ಕಂಥ ಈ ಕಂಪನಿಯ ರಕ್ಷಣೆ ಮಾಡಬೇಕು. NHAI ಮತ್ತು IRB ಕಂಪನಿಯಿಂದ ಏನು ಹಾಕಬಾರದು ಅಂತಕ್ಕಂಥದ್ದು ಈ ಜಿಲ್ಲೆಯ ರಾಜಕಾರಣಿಗಳ ಒಂದು ಇಂಟೆನ್ಷನ್.
ಕೇರಳದಲ್ಲಿ ಮೆರವಣಿಗೆ, ಇದರ ರಾಜಕೀಯ ಡ್ರಾಮಾನ ಇಲ್ಲ ಮುಂದಿನ ತಾವು ಗೆಲ್ಲೋದಕ್ಕೋಸ್ಕರ ಗೆಲ್ಲುವುದಕ್ಕೋಸ್ಕರ ಏನಾದರೂ ಒಂದಷ್ಟು ರೌಂಡ್ ರೆಡಿ ಮಾಡ್ತಾ ಇದ್ರು. ಆದರೆ ನಾಮಧಾರಿ ಸಮಾಜ ಇದೆಯಲ್ಲ ಈ ಜಿಲ್ಲೆಯ ಇಡೀಗ ನಾಮಧಾರಿ ಸಮಾಜ ಜೊತೆ ಆಲಕ್ಕಿ ಸಮಾಜ, ಈ ಸಮಾಜಕ್ಕೆ ಮಾಡಿರ್ತಕ್ಕಂತ ಅನ್ಯಾಯ ಯಾವ ಸುಕ್ಕೂ ನಾವು ಕೂಡ ಮಲಿಯೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ನವರಾತ್ರಿ ನಿಮಿತ್ತ ಹಳಿಯಾಳ ತಾಲೂಕಿನ ಬಸವಳ್ಳಿ ಗ್ರಾಮದಲ್ಲಿ ಆರಂಭವಾದ ದೇವಿ ಪುರಾಣ ಅದ್ದೂರಿ ಹಾಗೂ ಸಂಭ್ರಮದಿಂದ ಜರುಗುತ್ತಿದ್ದು ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ. ಹಲವು ವರ್ಷದಿಂದ ನಡೆದುಕೊಂಡು ಬಂದ ದೇವಿ ಪುರಾಣ ಶ್ರೀ ಬಸವಶಾಸ್ತ್ರಿ ದಿವ್ಯ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಗಿದೆ. ದೇವಿ ಮಂದಿರದಲ್ಲಿ ಘಟಸ್ಥಾಪನೆ ಮಾಡಲಾಗಿದ್ದು ಪ್ರತಿನಿತ್ಯ ದೇವಿ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೈಗೊಳ್ಳುತ್ತಿದ್ದಾರೆ. ಪುರಾಣ ಪ್ರವಚನಕಾರ ಬಸವಶಾಸ್ತ್ರಿಯವರು ದೇವಿಯ 9 ಅವತಾರವನ್ನ ಎಳೆ ಎಳೆಯಾಗಿ ತಿಳಿಸುತ್ತಾ ಭಕ್ತವೃಂದವನ್ನ ಭಾವುಕರನ್ನಾಗಿಸುತ್ತಿದ್ದಾರೆ. ಇಂಪಾದ ಜಾನಪದ ತತ್ವಪದ ಹಾಡುಗಳನ್ನ ಹಾಡಿ ಭಕ್ತರನ್ನ ರಂಜಿಸುತ್ತಿದ್ದಾರೆ. ಸಂಜೆ 7 ರಾತ್ರಿ 11 ಗಂಟೆವರೆಗೆ ನಡೆಯುವ ದೇವಿ ಪುರಾಣಕ್ಕೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಅಳ್ನಾವರ ಸೇರಿ ವಿವಿಧ ಜಿಲ್ಲೆಯಿಂದ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ತಂಡೋಪತಂಡವಾಗಿ ಟ್ರ್ಯಾಕ್ಟರ್ ಬೈಕ್ಗಳಲ್ಲಿ ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ದೇವಿಯ ಮಹಿಮೆಯನ್ನ ಆಲಿಸುತ್ತಾರೆ. ಪ್ರತಿನಿತ್ಯ ಊರಿನ ಪ್ರತಿಯೊಂದು ವಾರ್ಡ್ನವರು ಮಹಾಪ್ರಸಾದ ಏರ್ಪಡಿಸುತ್ತಾರೆ. ದೇವಿ ಮಂದಿರದಲ್ಲಿ ಹಾಗೂ ಪುರಾಣ ಜರುಗುವ ಬಸವಳ್ಳಿಯಲ್ಲಿ ವಿವಿಧ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಭಕ್ತರ ಕಣ್ಮನ ಸೆಳೆಯುತ್ತಿದೆ. ಎಲ್ಲೆಡೆ ಸ್ವಾಗತ ಕಮಾನುಗಳು ಸ್ವಾಗತಿಸುತ್ತಿವೆ. ವರ್ಷದಿಂದ ವರ್ಷಕ್ಕೆ ಬಸವಳ್ಳಿ ಗ್ರಾಮದಲ್ಲಿ ದೇವಿ ಪುರಾಣ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ದೇವಿ ಪುರಾಣ ಓದಲು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರ್ವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.